ನಮಸ್ಕಾರ ನಾನು ಶರ್ಮಿತಾ ಶೆಟ್ಟಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನು ಸಿರಿಸಿದ್ದಾರೆ ಬಾಂಬೆ ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಯಾಂಟ್ರೋ ರವಿ ಜೊತೆ ಮಂತ್ರಿಗಳ ಸಂಪರ್ಕ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಸ್ಯಾಂಟ್ರೋ ರವಿ ಬಾಂಬೆಗೆ ಶಾಸಕರನ್ನ ಮೋಜು ಮಸ್ತಿ ಮಾಡೋಕೆ ಕರ್ಕೊಂಡು ಹೋಗಿದ್ದ ಇಲ್ಲಿಂದ 12 ಜನ ಹೆಣ್ಣುಮಕ್ಕಳನ್ನು ಕೂಡ ಬಾಂಬೆಗೆ ಕರ್ಕೊಂಡು ಹೋಗಿದ್ರು ಇದರ ಬಗ್ಗೆ ಸತ್ಯ ಹೊರಗಿಡ್ತೀರಾ ಬೊಮ್ಮಾಯಿ ಅವರೇ ಅಂತ ನೇರವಾಗಿ ಎಚ್ಡಿಕೆ ಪ್ರಶ್ನೆಯನ್ನ ಕೇಳಿದ್ದಾರೆ ನಾನು ಇಲ್ಲಿವರೆಗೂ ಈ ವಿಷಯವಾಗಿ ಬಾಯಿ ಮುಚ್ಚಿಕೊಂಡೆ ಇದ್ದೆ ನಾನು ಹಿಟ್ ಅಂಡ್ ರನ್ ಮಾಡಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ತನಿಖೆ ನಡೆಸಬೇಕು ಅಂತ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಗ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಾಂಬೆಗೆ ಶಾಸಕರನ್ನ ಕರ್ಕೊಂಡು ಹೋಗಿದ್ದು ಆಮೇಲೆ ಸರ್ಕಾರ ಪತನ ಆಗಿದ್ದು ಬಿಜೆಪಿ ಸರ್ಕಾರ ರಚನೆ ಆಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ಆ ಟೈಮ್ ನಲ್ಲಿ ಬಾಂಬೆಗೆ ಶಾಸಕರನ್ನ ಕರ್ಕೊಂಡು ಹೋಗಿದ್ದು ಸ್ಯಾಂಟ್ರೋ ರವಿ ಕರ್ಕೊಂಡು ಹೋಗುವಂತ ಟೈಮ್ ನಲ್ಲಿ ಇಲ್ಲಿಂದ 12 ಜನ ಹೆಣ್ಣುಮಕ್ಕಳನ್ನು ಕೂಡ ಬಾಂಬೆಗೆ ಕರ್ಕೊಂಡು ಹೋಗಿದ್ರು ಮುಂಬೈಗೆ ಕರ್ಕೊಂಡು ಹೋಗಿದ್ರು ಮೋಜು ಮಸ್ತಿಯನ್ನ ಮಾಡಕ್ಕೆ ಅವರು ಹೋಗಿದ್ದಿದ್ದು ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ ಸತ್ಯ ಹೊರಗಡೆ ಬರಲಿ ಸತ್ಯ ಹೊರಗೆ ಇರ್ತೀರಾ ನೀವು ಬೊಂಬಾಯಿ ಅವರೇ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಸವಾಲನ್ನ ಮಾಡಿದ್ದಾರೆ ಪ್ರಶ್ನೆಯನ್ನ ಹಾಕಿದ್ದಾರೆ ನಾನು ಇಲ್ಲಿವರೆಗೂ ಈ ವಿಷಯವಾಗಿ ಬಾಯಿ ಮುಚ್ಚಿಕೊಂಡೆ ಇದ್ದೆ ಆದರೆ ನಾನು ಸುಖಾ ಸುಮ್ಮನೆ ಈ ಆರೋಪ ಮಾಡ್ತಾ ಇಲ್ಲ ಹಿಟ್ ಅಂಡ್ ರನ್ ಯಾವತ್ತೂ ನಾನು ಮಾಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಿಎಂ ಬೊಂಬಾಯಿ ತನಿಖೆ ನಡೆಸಬೇಕು ಈ ವಿಷಯವಾಗಿ ಅಂತ ಸವಾಲುಗಳನ್ನ ಹಾಕಿದ್ದಾರೆ ಆ ಟೈಮ್ ನಲ್ಲಿ ಒಂದಿಷ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಹಣ ತಗೊಂಡಿದ್ದಾರೆ ಈ ಶಾಸಕರು ಇಂತದೆಲ್ಲ ಚರ್ಚೆಗಳು ನಡೆಯತಾ ಇತ್ತು ಇನ್ನ ಕೆಲವರು ಈ ತರದ ಆರೋಪನು ಮಾಡಿದ್ರು ಅವರೆಲ್ಲ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಮುಂಬೈನಲ್ಲಿ ಉಳ್ಕೊಂಡಿರುವಂತ ಶಾಸಕರು ಅಂತೆಲ್ಲ ಹೇಳ್ತಾ ಇದ್ರು ಈಗ ಕುಮಾರಸ್ವಾಮಿ ಅವರು ದಾಖಲೆಗಳಿಲ್ಲದೆ ಯೂಶುವಲಿ ಮಾತಾಡಲ್ಲ ಅದನ್ನೇ ಅವರು ಹೇಳಿರೋದು ನಾನು ಹಿಟ್ ಅಂಡ್ ರನ್ ಅಂತ ಅಲ್ವೇ ಅಲ್ಲ ಆತರ ಮಾಡಲ್ಲ ನಾನು ಸ್ಯಾಂಟ್ರೋ ರವಿ ಮುಂಬೈಗೆ ಶಾಸಕರನ್ನ ಕರ್ಕೊಂಡು ಹೋದಾಗ ಇಲ್ಲಿಂದ 12 ಜನ ಹೆಣ್ಣುಮಕ್ಕಳನ್ನು ಮುಂಬೈಗೆ ಕರ್ಕೊಂಡು ಹೋಗಿದ್ರು ಇದರ ಬಗ್ಗೆ ಸತ್ಯ ಹೊರಗಡೆ ಬರಲಿ ತನಿಖೆ ಮಾಡ್ತೀರಾ ನೀವು ಅಂತ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಬಸವರಾಜ ಬೊಮ್ಮಾಯಿ ಅವರು ಯಾರು ಪ್ರಶ್ನರಾದರೂ ಕರೆ ಬೇರೆಯವರು ಬೇಡ ಏನು ಅರ್ಜೆನ್ಸಿ ಏನಿದೆ ಇಲ್ಲಿ 2004 ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಅಗ್ನಿಶ್ರೀಧರರು ಈ ಸಂಜೆ ವೆಂಕಟೇಶ್ ಯಾರೋ ವಾಮನ್ ರಾವ್ ಅರುಣ್ ಜೇಟ್ಲಿ 2004 ಈಗ ಬಾಂಬೆಗೆ ಅಂದ್ರೆ ಮುಂಬೈಗೆ ಶಾಸಕರನ್ನ ಮೋಜು ಮಸ್ತಿ ಮಾಡಕ್ ಕರ್ಕೊಂಡು ಹೋಗಿದ್ದು ಸ್ಯಾಂಟ್ರೋ ರವಿ ಆ ಟೈಮ್ ನಲ್ಲಿ ಇಲ್ಲಿಂದ 12 ಜನ ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಇದರ ಬಗ್ಗೆ ಸತ್ಯ ಹೊರಗಿಡ್ತೀರಾ ಬೊಮ್ಮಾಯಿ ಅವರಂತೆ ನೇರವಾಗಿ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ನಡಕ ಯಾರಿಗೆ ಶುರುವಾಗಿದೆ ಅನ್ನೋದಕ್ಕೆ ಈ ಪ್ರಶ್ನೆ ಚೆನ್ನಾಗಿ ರೈಸ್ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಏನೋ ಓದ್ದೆ ಒಂದು ಇಶ್ಯೂ ಎಂತ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ಹಾಂ ಸ್ಯಾಂಟ್ರೋ ರವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ದೆ ಸ್ಯಾಂಟ್ರೋ ರವಿ ಬಗ್ಗೆ FIR ಹಾಕಿದ್ದಾರೆ ಯಾರು ಸ್ವಲ್ಪ ಮುಖ್ಯಮಂತ್ರಿಗಳು ಸ್ವಲ್ಪ ಹೇಳಕ್ಕೆ ಹೇಳ್ತೀರಾ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವ್ಯಾವ ಮಂತ್ರಿಗಳಿಗೂ ಈ ಸ್ಯಾಂಟ್ರೋ ರವಿಗೂ ಸಂಬಂಧ ಏನು ಮುಖ್ಯಮಂತ್ರಿಗಳು ಜನತೆ ಮುಂದೆ ಇಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾ ಇದ್ದೇನೆ ಈ ರಾಜ್ಯ ಅಮಿತ್ ಶಾಗೆ ಬಿಜೆಪಿಯ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ರಾಜ್ಯ ಬಿಜೆಪಿ ನಾಯಕರಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿದೆ ಅಡ್ಮಿನಿಸ್ಟ್ರೇಷನ್ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಇಲ್ಲಿ ಫೋಟೋಗಳು ಬೇಕಾ ಯಾರು ಇಲ್ಲ ಅಂತ ಕೇಳಿ ಈ ವ್ಯಕ್ತಿ ಜೊತೆ ಮೈತ್ರಿ ಸರ್ಕಾರ ತೆಗೆದ್ರಲ್ಲ 17 ಜನ ಅಲ್ಲಿ ಇದ್ದಾರಲ್ಲ ಈಗ ಎಂಥದೋ ಸ್ಟೇ ಬೇರೆ ತಗೊಂಡ್ರಲ್ಲ ಆಮೇಲೆ ಇದರಲ್ಲಿ ಕೋರ್ಟಲ್ಲಿ ಅವ್ರ ಯಾವುದು ವಿಷಯಗಳು ಟಿ ವಿ ಅವರು ತೋರಿಸ್ಬಾರದು ಅಂತೇಳಿ ಸ್ಟೇ ತಗೋಬೇಕಾದ್ರೆ ಆ ಸ್ಟೇ ತಗೊಳ ಸಬ್ಜೆಕ್ಟ್ ಇದ್ದಲ್ಲ ಆ ವಿಡಿಯೋ ಮಾಡಿದ್ದು ಆ 17 ಜನ ಯಾರು ಸ್ಟೇ ತಗೊಂಡವ್ರೆ ಆ ಸ್ಟೇ ತಗೊಳ್ತಕ್ಕಂಥ ಸಂದರ್ಭ ಹೋದ್ರಲ್ಲ ಬಾಂಬೆ ಫ್ರೆಂಡ್ಸು ಬಾಂಬೆಗೆ ಇಲ್ಲಿಂದ ಕೆಲವ್ರನ್ನ ಕರ್ಕೊಂಡು ಹೋದ್ರಲ್ಲ ಅಲ್ಲಿಗೆ ಮೋಜು ಮಾಡಲಿಕ್ಕೆ ಯಾರು ಕರ್ಕೊಂಡು ಹೋದವರು ಅವ್ರನ್ನ
ಹನ್ನೆರಡು ಜನನೋ ಹದಿಮೂರು ಜನನೋ ಕರ್ಕೊಂಡು ಹೋದ್ರಲ್ಲಪ್ಪ ಅವ್ರಿಗೆ ಮೋಜು ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಪಾಪ. ಈ ರಾಜ್ಯದ ಏನು ಎಲ್ರಿಗೂ ಗೌರವ ಕೊಡೋರಲ್ಲ ಇವರು ಬಿ ಜೆ ಪಿಯವರು, ನಮ್ಮ ದೇಶದ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡಿಯಾರಲ್ವ ಇವರು. ಹನ್ನೆರಡು ಜನನ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪಾಪ ಕರ್ಕೊಂಡು ಹೋದ್ರಲ್ಲ ಹೆಣ್ಮಕ್ಕಳನ್ನ, ಯಾರಪ್ಪ ಕರ್ಕೊಂಡು ಹೋದರು? ಇಡ್ತೀರ ಸತ್ಯನ ಸತ್ಯ ಬೊಮ್ಮಯ್ಯವರೇ, ಅದಕ್ಕೆ ಈಗ ಬರ್ತೀನಿ. ಈಗ ನಡುಕ ಯಾರಿಗೆ ಶುರುವಾಗಿದೆ ಅನ್ನೋದಕ್ಕೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಯೂಶ್ವಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹಿಟ್ ಅಂಡ್ ರನ್ ಮಾಡಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತಾಡ್ತಾರೆ, ಬಟ್ ಒಂದು ಗಂಭೀರವಾದಂಥ ಆರೋಪವನ್ನು ಇವರು ಮಾಡಿದ್ದಾರೆ ಅಂತ ಹೇಳಿದ ಮೇಲೆ, ಅಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾಯಿತು, ಆ ಸರ್ಕಾರ ಪತನವಾಗುವಂಥ ಸಂದರ್ಭದಲ್ಲಿ ಏನಾಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದು ಎಲ್ಲರೂ ಎಲ್ಲದೂ ಗೊತ್ತಿರೋ ವಿಷಯನೇ. ಅಂದರೆ ಆ ಸರ್ಕಾರ ಬಿದ್ದು ಹೊಸ ಸರ್ಕಾರ ರಚನೆಯಾಗುವಂಥ ಸಂದರ್ಭದಲ್ಲಿ ಈ ಶಾಸಕರು ಮೋಜೋ ಮಸ್ತಿ ಮಾಡೋಕ್ಕೆ ಹೋಗಿದ್ರು ಅಂತ ಒಂದು ಗಂಭೀರ ಆರೋಪ, ಜೊತೆಗೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಿದ್ರು, ಸ್ಯಾಂಟ್ರೋ ರವಿ ವಿಷಯ. ಅಂದರೆ ಈ ಆರೋಪಕ್ಕೆ ದಾಖಲೆಗಳೇನಾದರೂ ಇದೆಯಾ ಅವ್ರ ಹತ್ರ? ಖಂಡಿತವಾಗ್ಲೂ ಶರ್ಮಿತಾ, ಈಗ ದಾಖಲೆಗಳ ಬಗ್ಗೆ ಸರ್ಕಾರವೇ ತನಿಖೆ ಮಾಡಬೇಕು ಅನ್ನೋದು ಆಪಾದನೆಯನ್ನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು. ಆದ್ರೆ ಸದ್ಯಕ್ಕೆ ಒಂದಷ್ಟು ಫೋಟೋಗಳು ವಿಚಾರವಾಗಿ, ಅಂದ್ರೆ ಸ್ಯಾಂಟ್ರೋ ರವಿ ಮತ್ತೆ ಏನು ಈಗಿರ್ತಕ್ಕಂಥ ಮಂತ್ರಿಗಳ ಕೆಲವರು ಫೋಟೋಗೆ ಸಂಬಂಧಪಟ್ಟಂತೆ ಅದನ್ನ ಒಂದ್ ರೀತಿ ಮೊಬೈಲ್ ನಲ್ಲಿ ಅದನ್ನ ತೋರಿಸೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅಂದ್ರೆ ಮುಖ್ಯವಾಗಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತನಿಖೆ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರ ತೆಗೆದಂತ ಸಂದರ್ಭದಲ್ಲಿ ಏನು 17 ಜನ ಶಾಸಕರು ಮುಂಬೈಗೆ ಹೋಗಿದ್ರು, ಅಂತ ಸಂದರ್ಭದಲ್ಲಿ ಮೋಜು ಮಸ್ತಿಗಾಗಿನೇ ಆ ಶಾಸಕರು ಹೋಗಿದ್ರು. ಅದ್ರ ಜೊತೆಗೆ ರಾಜ್ಯದಿಂದ 12 ಜನ ಹೆಣ್ಣು ಮಕ್ಕಳನ್ನ ಜೊತೆಗೆ ಕರೆಸ್ಕೊಂಡು ಹೋದ್ರು ಅನ್ನುವಂಥದ್ದು. ಅಂದ್ರೆ ಈ ಒಂದು ಮಧ್ಯಸ್ಥಿಕೆಯನ್ನ ಸ್ಯಾಂಟ್ರೋ ರವಿ ಅನ್ನುವಂಥವ್ನು ಏನಿದ್ದಾನೆ ಅವನು ಮಾಡಿದ್ದಾನೆ. ಈ ಸ್ಯಾಂಟ್ರೋ ರವಿ ಎಲ್ಲಿ, ಇವನು ಯಾರು ಅನ್ನೋದ್ರ ಬಗ್ಗೆ ಸೂಕ್ತ ಒಂದು ತನಿಖೆಯನ್ನ ಮಾಡಿಸ್ಬೇಕು. ಮತ್ತೆ ಈಗಾಗಲೇ ಅವನ ಮೇಲೆ ಈಗಾಗಲೇ ಒಂದು ವಿಚಾರ ಕೇಳಿ ಬರ್ತಾ ಇದೆ, ಆಪಾದನೆ ಬಂದ ಇದೆ. ಇಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ತನಿಖೆಯನ್ನ ಮಾಡಿಸಬೇಕಾದಂತ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ಅವನ ವಿರುದ್ಧ ಆದಂತ ದಾಖಲಾದಂತ FIR ಅನ್ನ ಒಂದ್ ರೀತಿ ಅದನ್ನ ಕ್ಯಾನ್ಸಲ್ ಮಾಡುವ ಒಂದು ಕೆಲಸವನ್ನ ಮಾಡಿದ್ರೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಸಚಿವರುಗಳ ವಿಚಾರಗಳು ಅಂದ್ರೆ ಬೇರೆ ಬೇರೆ ವಿಚಾರಗಳು ಬಹಿರಂಗ ಆಗುತ್ತೆ, ಆ ಮುಖಾಂತರವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಮತ್ತೆ ಬೇರೆ ಬೇರೆ ರೀತಿಯಾದಂತ ಒಂದು ವಾದಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಕೇಸ್ ಅನ್ನ ಮುಚ್ಚಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸ್ಬೇಕು ಅನ್ನೋದು ಮಾತನ್ನ ಹೇಳಿದ್ರೆ, ಅದ್ರ ಜೊತೆಗೆ ಮುಖ್ಯವಾಗಿ ನಾನೇನು ಈ ಒಂದು ವಿಚಾರದಲ್ಲಿ ಹಿಟ್ ಅಂಡ್ ರನ್ ನನ್ನ ಕೆಲಸವನ್ನ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ನಾನು ನನ್ನ ಹೇಳಿಕೆಗೆ ಈಗಲೂ ಕೂಡ ಬದ್ಧರಾಗಿರ್ತೇನೆ, ಮತ್ತೆ ಚರ್ಚೆಗೂ ಕೂಡ ಸಿದ್ಧನಿದ್ದೇನೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಮಾಡಿಸಿ ಅನ್ನೋದು ಆಪಾದನೆಯನ್ನ ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಘನಘೋರ ಆಪಾದನೆಯನ್ನ ಮಾಡಿದ್ರ ಮುಖಾಂತರವಾಗಿ ಎಲ್ಲವೊಂದ್ ಕಡೆ ಸರ್ಕಾರದ ವಿರುದ್ಧವಾಗಿ ಒಂದ್ ರೀತಿ ಸಿಡಿದೆದ್ದಿದ್ದಾರೆ ಶರ್ಮಿತಾ. ಬಟ್ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಕೃಷ್ಣ, ನಾವು ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ವೈಯಕ್ತಿಕ ವಿಷಯಗಳು, ಇಂತಹ ವಿಷಯಗಳು ಎಸ್ಪೆಷಲಿ ಸಾಕಷ್ಟು ಸದ್ದು ಮಾಡುತ್ತೆ, ಸುದ್ದಿ ಮಾಡುತ್ತೆ, ಸ್ಟೇಟ್ಮೆಂಟ್ಗಳ ಮುಖಾಂತರ ಪರಸ್ಪರ ಕಚ್ಚಾಟವನ್ನು ಮಾಡಿಕೊಳ್ತಾರೆ. ಸೊ ಈಗ BJP ಅವರೇನಾದರೂ ಯಾರಾದರೂ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ? ಅಂದರೆ ಈ ಹುಡುಗಿರನ್ನ ಸಪ್ಲೈ ಮಾಡಿದ್ರು ಅಂತೆಲ್ಲ ಇವರು ಗಂಭೀರ ಆರೋಪ ಮಾಡಿದಾರಲ್ಲ, ಅದಕ್ಕೆ ಸದ್ಯ ಈಗ ತಾನೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ ಶರ್ಮಿತಾ. ಆದ್ರೆ ಬರುವಂತ ದಿನಗಳಲ್ಲಿ ರಾಜ್ಯ BJP ನಾಯಕರು ಇದ್ರ ಬಗ್ಗೆ ಮಾತಾಡುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಮೋಜು ಮಸ್ತಿಗೋಸ್ಕರವಾಗಿನೇ ಶಾಸಕರು ಅಲ್ಲಿಗೆ ಹೋಗಿದ್ರು ಅನ್ನೋ ಒಂದು ಆಪಾದನೆಯನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರೆ, ಇದು ಎಲ್ಲೋ ಒಂದ್ ಕಡೆಗೆ ಒಂದ್ ರೀತಿ ರಾಜಕಾರಣ ಕಾರಣದಲ್ಲಿ ಒಂದ್ ರೀತಿ ಅಲ್ಲೊಲ್ಲ ಕಲ್ಲೊಲ್ಲ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಹಜವಾಗಿನೇ ಮೈತ್ರಿ ಸರ್ಕಾರ ತೆಗೆದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರು ಏನು ಮುಂಬೈಗೆ ಹೋಗಿದ್ರು, ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡಿದ್ದಾರೆ, ಬೇರೆ ರೀತಿಯಾಗಿ ಚಟುವಟಿಕೆಗಳನ್ನ ಮಾಡಿದಾರೆ ಅಂದ್ರೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಪೂರಕವಾದಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದ್ ವಿಚಾರ ಒಂದು ಚರ್ಚೆಗೆ ಬಂದಿತ್ತು. ಅಂದ್ರೆ ಮುಖ್ಯವಾಗಿ ಏನು ಶಾಸಕರು ಎಲ್ಲರೂ ಹೋಗಿದ್ರು, ಅಲ್ಲಿ ಎಲ್ಲೊಂದ್ ಕಡೆಗೆ ಒಂದು ವಿಡಿಯೋಗಳು ಕೂಡ ಇದೆ ಅನ್ನುವಂಥದ್ದು. ಅದಕ್ಕೆ ಅಂತಿಮವಾಗಿ ಕೆಲವೊಂದು ಸಚಿವರುಗಳು ಅದಕ್ಕೆ ಸ್ಟೇ ತಂದಿದ್ದಾರೆ ಅನ್ನುವಂಥದ್ದು. ಈಗ ಸ್ಟೇ ನನ್ನ ಬಿಟ್ಟು ಮಾತಾಡಬೇಕು ಅನ್ನೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕೃಷ್ಣ, ಈ ಬಗ್ಗೆ ಮಾತಾಡೋದಕ್ಕೆ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರೇ, ಕುಮಾರಸ್ವಾಮಿ ಅವರು ಈಗ ಸ್ವಲ್ಪ ನಿಮಿಷದ ಹಿಂದೆ ಮಾತಾಡುವಾಗ ಹೇಳ್ತಾ ಇದ್ರು, ಬಾಂಬೆಗೆ ಮುಂಬೈಗೆ ಹೋಗಿದ್ರಲ್ಲ ಶಾಸಕರು ಕರ್ಕೊಂಡು ಹೋಗಿದ್ದು ಸ್ಯಾಂಟ್ರೋ ರವಿ, ಅವ್ರು ಮೋಜು ಮಸ್ತಿ ಮಾಡಕ್ಕೆ ಅಂತಾನೆ ಇಲ್ಲಿಂದ 12 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ರು. ಇವೆಲ್ಲ 100% ಬೇಸ್ಲೆಸ್ ಅಲಿಗೇಷನ್. ಅಲ್ಲ, ನಾನು ಹಿಟ್ ಅಂಡ್ ರನ್ ಮಾಡಲ್ಲ ಅಂತ ಹೇಳಿದಾರಲ್ಲ ಅವರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ತರ ಈ ಎಲೆಕ್ಷನ್ ಟೈಮ್ ಅಲ್ಲಿ ಈ ತರ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ದ್ವೇಷದ ರಾಜಕಾರಣ ಮಾಡ್ತಕ್ಕಂತಹದ್ದು. ಯಾರು ಆ ಮಟ್ಟದಲ್ಲಿ ಯಾರು ಇಲ್ಲ, ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಕ್ಕಂತಹದ್ದು ಅವರ ಘನತೆ ಗೌರವಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಅವ್ರು ಮಾತಾಡ್ತಾ 2-3 ಪಾಯಿಂಟ್ಸ್ ಹೇಳಿದ್ರು ಎಸ್ ಟಿ ಸೋಮಶೇಖರ್ ಅವರೇ. ಒಂದು, ನಾನು ಇಲ್ಲಿ ತನಕ ಬಾಯಿ ಮುಚ್ಕೊಂಡಿದ್ದೆ, ಹಿಟ್ ಅಂಡ್ ರನ್ ಮಾಡಲ್ಲ, ಕೆಲವೊಂದು ಫೋಟೋಸ್ಗಳನ್ನ ಅವರು ಡಿಸ್ಪ್ಲೇ ಮಾಡಿ ತೋರಿಸಿದ್ದಾರೆ,
ಪ್ರೆಸ್ ಮೀಟ್ ಆಗುವಂತ ಟೈಮ್ನಲ್ಲಿ ಮತ್ತೆ ಅಲ್ಲಿಂದ ಬಂದ ಮೇಲೆ ಇವರು ಸ್ಟೇ ತಂದ್ರಲ್ಲ ಕೋರ್ಟ್ ಇಂದ ಅದ್ ಯಾಕೆ ಅಂತಾನು ಪ್ರಶ್ನೆ ಮಾಡಿದಾರೆ. ಅದಕ್ಕೆಲ್ಲ ಏನ್ ಏನ್ ಆನ್ಸರ್ ಬೇಕು ಅದಕ್ಕೆಲ್ಲ ಹೇಳ್ತೀವಿ. ಅವ್ರದ್ದು ಏನಾರ ಇದ್ರೆ ಅದ್ ಬಿಡ್ಲಿ, ಯಾರಿದಾರೆ ಇದಾರೆ ಅಂತ ಹೇಳಿ ಅವರೆಲ್ಲ ಬಿಡ್ಲಿ. ನಮ್ಗೂ ಗೊತ್ತಿದೆ ಏನ್ ಹೇಳ್ಬೇಕು ಅಂತ ಹೇಳಿ, ಭಗವಂತ ಧೈರ್ಯ ನಮ್ಗೂ ಕೊಟ್ಟಿದ್ದಾನೆ, ನಾಲೆಡ್ಜ್ ಇದೆ. ಆಯ್ತಾ, ನಾವ್ಯಾರು ಇಟ್ಟಣ್ರನ್ನಲ್ಲ, ಬೇಕಾದ್ರೆ ಎಲ್ಲ ಹೇಳಿ ಎಲ್ಲಿ ಬೇಕಾದ್ರೆ ಕೂಗ್ಲಿ, ಎಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡಿ ಮಾತಾಡೋಣ. ಈ ತರ ಬೇಸ್ಲೆಸ್ ಅಲಿಗೇಷನ್ ಇವ್ರು ಇದಕ್ಕೆ ತಕ್ಕದ್ದಲ್ಲ ಇದು. ಓಕೆ, ಬಟ್ ಇಲ್ಲಿ ಮೇನ್ ಆಗಿ ಬರೋದು ಸೋಮಶೇಖರ್ ಅವರು ನೀವು ಹೇಳ್ದಂಗೆ ಎಲೆಕ್ಷನ್ ಟೈಮ್ ಬಂದಾಗ ಈ ತರದೆಲ್ಲ ವೈಯಕ್ತಿಕ ವಿಷಯಗಳು ಬರುತ್ತೆ, ಎಸ್ಪೆಷಲಿ ಕ್ಯಾರೆಕ್ಟರ್ ಬಗ್ಗೆ ಕೂಡ ಒಂಥರ ಪ್ರಶ್ನೆ ಮಾಡೋ ರೀತಿಯಲ್ಲ ಆಗ್ಬಿಡುತ್ತೆ. ನಾವು ಸುಮಾರು ದಿವಸ ಇದ್ದದ್ ನಿಜ, ಅದ್ ಯಾರು ಆಧಾರದವರು ಒಬ್ರು ಇಲ್ಲ ಅಲ್ಲಿ. ನಾವು ಇದ್ದಷ್ಟು ದಿವಸ ಅವ್ರು ಯಾರು ಕೂಡ ಅಲ್ಲಿ ಆಧಾರದ ಅವಕಾಶ ಇಲ್ಲ. ನಾವು ಒಂದ್ 12 ಜನ ಇದ್ದು ಆ ತರದ ಲೋ ಲೆವೆಲ್ ಅವರು ಆ ಮಟ್ಟ ಕ್ಯಾರೆಕ್ಟರ್ ಇರ್ತಕ್ಕಂತ ಅವರು ಯಾರು ಇಲ್ಲ. ಅವರು ಈ ದ್ವೇಷದ ರಾಜಕಾರಣ ಮಾಡ್ಬೇಕು ಅಂತ ಹೇಳಿ ಈ ತರ ಮಾತಾಡ್ತಾವ್ರೆ, ಮಾಡ್ಲಿ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್, ಕಾಲ ಎಲ್ಲ ಹೇಳ್ತದೆ. ಈ ಸ್ಯಾಂಟೋ ರವಿ ಯಾರು ನಿಮಗೆ ಪರಿಚಯ ಇದಾರಾ? ಅವ್ರು ಯಾರು ಅಂತ ಗೊತ್ತೇ ಇಲ್ಲ ನಮ್ಗೆ. ಮತ್ತೆ ಇವತ್ ಪೇಪರ್ ಅಲ್ಲೂ ಬಂದಿತ್ತು ಆ ಸ್ಯಾಂಟೋ ರವಿ ಬಗ್ಗೆ, ಅವ್ನ ಕರ್ಕೊಂಡು ಹೋಗಿದ್ದು ಈ ಹುಡುಗಿರನ್ ಕರ್ಕೊಂಡು ಹೋಗಿದ್ದು ಅವ್ರೆ, ಯಾರು ಅನ್ನೋದು ಗೊತ್ತಿಲ್ಲ. ಓಕೆ, ಸ್ಯಾಂಟೋ ರವಿ ನಿಮಗೆ ಪರಿಚಯ ಇಲ್ಲ ಅಲ್ಲ, ಅವ್ರು ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗ್ಲಿ, ಸತ್ಯ ಹೊರಗಡೆ ಬರ್ಲಿ, ಮಾಡ್ಲಿ ಅವರೇ ತನಿಖೆನ. ಮುಖ್ಯಮಂತ್ರಿಗಳ ಸರ್ಕಾರ ನಿಮ್ದಲ್ವಾ, ಸಿಎಂ ಇದ್ರ ಬಗ್ಗೆ ತನಿಖೆ ಮಾಡ್ಲಿ ಅಂತ ಹೇಳಿದ್ರು. ಏನ್ ಊರವರೆಲ್ಲ ಒಂದು ತನಿಖೆ ಮಾಡು ಅಂತ ಹೇಳಿ ತನಿಖೆ ಮಾಡಕ್ ಕೂತ್ಕೊಳ್ಳಕ್ ಆಯ್ತಾರ ಸರ್ಕಾರ? ಅಲ್ಲ, ಈಗ ಸರ್ಕಾರದ ಭಾಗವಾಗಿರುವಂತ ಸಚಿವರುಗಳ ಮೇಲೆ ಬಂದಿದೆಯಲ್ಲ ಗಂಭೀರ ಆರೋಪ. ಅಯ್ಯೋ, ಯಾವ ಗಂಭೀರ ಮೇಡಮ್? ನೀವು ಒಳ್ಳೆ ಹೆಸರು ಐತಲ್ಲ, ಊರಲ್ಲಿ ಗಂಭೀರ ಇದು ಮಾಡಿದ್ರೆ ನ್ಯಾಯ ತನಿಖೆ ಮಾಡಕ್ ಆಗ್ತದ? ಇಲ್ಲಿ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರು ಜವಾಬ್ದಾರಿಯುತವಾಗಿ, ಅಲ್ಲಲ್ಲ ಒಂದ್ ನಿಮಿಷ, ಜವಾಬ್ದಾರಿಯುತವಾಗಿ ಮಾತನಾಡಿದ್ರೆ ಅದಕ್ಕೆ ಒಂದು ಘನತೆ ಗೌರವ ತೂಕ ಇರ್ತದೆ ಅಲ್ವಾ? ಈ ದಾಳಿ 3 ವರ್ಷ ಆಗೋಯ್ತು, ಈಗ ನೀನು ಎಲೆಕ್ಷನ್ ಹೋಗೋ ಟೈಮಲ್ಲಿ ಈ ತರ ಮಾಡ್ತಿ, ಇದು ದ್ವೇಷ ಅಲ್ವಾ ಇದು? ಯಾಕೆ ಹೇಳ್ಬೇಕಾ ಸರ್ಕಾರ ಬಿದ್ದೋದಾಗ್ಲೇ? ಯಾಕೆ ಹೇಳಲಿಲ್ಲ ಇವ್ರು? ಈ 3 ವರ್ಷ ಕಂಡ ಅಮ್ಮಿಕ ಕುಂತಿದ್ರ ಹೇಳಕ್ಕೆ? ನೋಡಿ, ಅವ್ರು ಹೇಳೋ ಟೈಪ್ ಅಲ್ಲಿ ಯಾರು ಇಲ್ಲ. ಇವ್ರು ಬೇಕು ಅಂತಾನೆ ಕ್ರಿಯೇಟ್ ಮಾಡ್ತಾರೆ ಅಂತಕ್ಕಂತ ದೃಷ್ಟಿ ಇಟ್ಕೊಂಡೆ ನಾವೆಲ್ಲ ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ಮಾಡಿದ್ದು. ಆಯ್ತಾ, ಆ ಮಟ್ಟದಲ್ಲಿ ಯಾರು ಇಲ್ಲ. ಇವ್ರು ಹೇಳುವಂಗಿದ್ರೆ ಅವಾಗ್ಲೇ ಇವರು ಬುಟ್ಟ ಸರ್ಕಾರ ಬಿದ್ದೋಯ್ತಲ್ಲ, ಅವಾಗ್ಲೇ ಹೇಳ್ಬೇಕಾಯ್ತು. ಅಲ್ಲ, ಅವ್ರು ಕೇಳ್ತಿರೋದು ಅವ್ರಿಗೆ ಆತಂಕ ಆಯ್ತು, ಅದಕ್ಕೆ ಕೋರ್ಟ್ ಹೋದ್ರು ಸ್ಟೇ ತಗೊಂಡ್ಬಂದ್ರು. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಧ್ಯಮದಲ್ಲಿ ಬಿಡ್ಲಿ. ಈಗ ಅವ್ರು ಈಗ ಸ್ಟೇ ಬೇಕೆ, ಸ್ಟೇ ಇಲ್ವಲ್ಲ ಈಗ ಅಲ್ವಾ? ಸ್ಟೇ ಎಲ್ಲಿದೆ ಈಗ? ಈಗ ಕುಮಾರಸ್ವಾಮಿ ಅವರು ಈ ತರ ಆರೋಪ ಮಾಡಿದ್ದಾರೆ, ನನ್ನ ಹತ್ರ ಕೆಲವೊಂದು ಸಾಕ್ಷಿಗಳಿದೆ ಅಂತ ತೋರಿಸಿದ್ದಾರೆ, ಹಿಟ್ ಅಂಡ್ ರನ್ ಮಾಡಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕಾನೂನು ರೀತಿಯಲ್ಲಿ ಏನಾದ್ರು ಕ್ರಮ ಕೈಗೊಳ್ತೀರಾ ಮೇಡಮ್? ಹಿಡ್ಕೊಂಡಿರೋರು ಯಾರು ಅವ್ರಿಗೆ? ಅಲ್ಲಲ್ಲ, ಅವ್ರು ಹಿಡ್ಕೊಂಡಿರೋರು ಯಾರು? ಕಟ್ ಹಾಕಿರೋರು ಯಾರು? ಯಾರ ಹಿಡ್ಕೊಂಡಿದಾರ? ಅಲ್ಲ, ನೀವು ಕೇಳ್ತಿರೋದಂದ್ರೆ ಅವ್ರು ಈ ತರ ಗಂಭೀರ ಆರೋಪ ಮಾಡಿರೋದ್ರಿಂದ ಮಾನ ನಷ್ಟ ಮೊಕದ್ದಮೇನು ಅಥವಾ ಅಂತದೇನಾದ್ರು ಕ್ರಮ ಆಗ್ಬೇಕು ಅಂತ ಏನಾದ್ರು ನೀವು ಕೇಸ್ ಹಾಕ್ತೀರಾ ಅಂತ ಕೇಳ್ತಾ ಇದ್ದೀನಿ. ಆ ತರ ಏನಾರು ಇದ್ರೆ ನಾವು ಕೇಸ್ ಹಾಕ್ತಕ್ಕಂತದ್ದು, ಅದ್ ಯಾವ್ದು ನಾವು ಇಲ್ಲ. ನಾವಿಲ್ಲ ಅಂತ ಹೇಳಾದ್ಮೇಲೆ ಅದನ್ನ ತಿರುಗಿ ಏನು ಮತ್ತೆ ಕೇಸ್ ಹಾಕುದು, ಡಮರ್ ಹಾಕುದು, ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಏನ್ ಬೇಕಾದ್ರು ಮಾಡಿದಾರಲ್ಲ, ಅದು ಗಂಭೀರ ಆರೋಪ. ಅಯ್ಯೋ, ಅದೇನ್ ಇದೇನ್ ವರ್ಷ ಅವರು ಆರೋಪ ಮಾಡ್ತಾ ಇರೋದು? ಎಲ್ಲಾರ ಮೇಲೂ ಆರೋಪ ಮಾಡ್ತಾರ ಅವರು. ಮೇಡಮ್, ನಮ್ ಕುಟುಂಬ ನಮ್ಗೇನಂತ ನಮ್ಗೆ ಗೊತ್ತಿದೆ, ನಮ್ ಕ್ಷೇತ್ರ ಮತದಾರರು ಏನಂತ ಗೊತ್ತಿದೆ. ಅವ್ರ ಒಳ್ಳೇದಾಗ ಅವ್ರು ಇದ್ರಿಂದ ಒಳ್ಳೇದಾಗುದಾದ್ರೆ ಅವ್ರು ಏನ್ ಬೇಕಾದ್ರು ಹೇಳ್ಕೊಳ್ಳಿ, ಐ ಡೋಂಟ್ ಕೇರ್. ಓಕೆ, ಈ ಸ್ಟೇಟ್ಮೆಂಟ್ ಬಗ್ಗೆ ಅಷ್ಟು ನೀವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಫೈನ್, ಇದು ಎಸ್ ಟಿ ಸೋಮಶೇಖರ್ ಅವರ ಪ್ರತಿಕ್ರಿಯೆ. ಈಗ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ತರದೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ನಾವ್ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ತನಿಖೆ ಮಾಡಿಸೋಕ್ಕೂ ಸಿದ್ಧ ಇಲ್ಲ ಅಂತ ಹೇಳಿದ್ದಾರೆ. ಸ್ಯಾಂಟ್ರೋ ರವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ದೆ, ಸ್ಯಾಂಟ್ರೋ ರವಿ ಬಗ್ಗೆ FIR ನ ಹಾಕಿದ್ದಾರೆ. ಯಾರು ಸ್ವಲ್ಪ ಮುಖ್ಯಮಂತ್ರಿಗಳು ಸ್ವಲ್ಪ ಹೇಳಕ್ ಹೇಳ್ತೀರಾ?
ಈ ಸರ್ಕಾರದಲ್ಲಿ ಇರತಕ್ಕಂತ ಯಾವ್ಯಾವ ಮಂತ್ರಿಗಳಿಗೂ ಈ ಸ್ಯಾಂಟ್ರೋ ರವಿಗೂ ಸಂಬಂಧ ಏನು, ಮುಖ್ಯಮಂತ್ರಿಗಳು ಜನತೆ ಮುಂದೆ ಇಡಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಬಿಜೆಪಿಯ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ರಾಜ್ಯ ಬಿಜೆಪಿ ನಾಯಕರಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ ಅಡ್ಮಿನಿಸ್ಟ್ರೇಷನ್ ರಾಜ್ಯದಲ್ಲಿ? ಯಾರು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ? ಇಲ್ಲಿ ಫೋಟೋಗಳು ಬೇಕಾ? ಯಾರು ಇಲ್ಲ ಅಂತ ಕೇಳಿ. ಈ ವ್ಯಕ್ತಿ ಜೊತೆ ಮೈತ್ರಿ ಸರ್ಕಾರ ತೆಗೆದ್ರಲ್ಲ, 17 ಜನ ಅಲ್ಲಿದ್ದರಲ್ಲ, ಈಗ ಎಂಥದ್ದು ಸ್ಟೇ ಬೇರೆ ತಗೊಂಡ್ರಲ್ಲ, ಆಮೇಲೆ ಇದರಲ್ಲಿ ಕೋರ್ಟಲ್ಲಿ ಅವ್ರು ಯಾವುದು ವಿಷಯಗಳು ಟಿ ವಿ ಅವರು ತೋರಿಸಬಾರದು ಅಂತೇಳಿ ಸ್ಟೇ ತಗೋಬೇಕಾದ್ರೆ ಆ ಸ್ಟೇ ತಗೊಳ ಸಬ್ಜೆಕ್ಟ್ ಇದ್ದಲ್ಲ, ಆ ವಿಡಿಯೋ ಮಾಡಿದ್ದು, ಆ 17 ಜನ ಯಾರ ಸ್ಟೇ ತಗೊಂಡವ್ರೆ, ಆ ಸ್ಟೇ ತಗೊಳ್ತಕ್ಕಂಥ ಸಂದರ್ಭ ಹೋದ್ರಲ್ಲ ಬಾಂಬೆ ಫ್ರೆಂಡ್ಸು, ಬಾಂಬೆಗೆ ಇಲ್ಲಿಂದ ಕೆಲವ್ರನ್ನ ಕರ್ಕೊಂಡು ಹೋದ್ರಲ್ಲ ಅಲ್ಲಿಗೆ ಮೋಜು ಮಾಡಲಿಕ್ಕೆ. ಯಾರು ಕರ್ಕೊಂಡು ಹೋದವರು ಅವ್ರನ್ನ? 12 ಜನನೋ 13 ಜನನೋ ಕರ್ಕೊಂಡು ಹೋದ್ರಲ್ಲಪ್ಪ ಅವ್ರಿಗೆ ಮೋಜು ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರಲ್ಲ ಪಾಪ. ಈ ರಾಜ್ಯದ ಏನು ಎಲ್ರಿಗೂ ಗೌರವ ಕೊಡೋರಲ್ಲ ಇವರು ಬಿ ಜೆ ಪಿಯವರು? ನಮ್ಮ ದೇಶದ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡಿಯಾರಲ್ವ ಇವರು? 12 ಜನನ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪಾಪ ಕರ್ಕೊಂಡು ಹೋದ್ರಲ್ಲ ಹೆಣ್ಮಕ್ಕಳನ್ನ, ಯಾರಪ್ಪ ಕರ್ಕೊಂಡು ಹೋದವರು? ಇಡ್ತೀರ ಸತ್ಯನ ಸತ್ಯ ಬೊಮ್ಮಯ್ಯವರೇ? ಈಗ ಎಫ್ ಐ ಆರ್ ಹರಿದವರಲ್ಲ, ಯಾತಿಕ ಎಫ್ ಐ ಆರ್ ಹರಿಸಿದ್ರಿ? ಈಗ ಯಾರ್ಯಾರಿಗೆ ಸೂಚನೆ ಕೊಟ್ಟಿದ್ರಿ ಇದೆಲ್ಲ ಸೀಕ್ರೆಟ್ ಆಗಿ ಇಡಿ ಅಂತ? ಯಾವ ವಿಷಯ ಹೊರಗೆ ಬರಬಾರ್ದು ಅಂತ ಸ್ಯಾಂಟ್ರೋ ರವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ದೆ. ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ನಡುವೆ ಬೌ ಬೌ ವಾಕ್ ಸಮರ ತಾರಕಕ್ಕೇರಿದೆ. ಪ್ರಧಾನಿ ಮುಂದೆ ಸಿಎಂ ನಾಯಿ ಮರಿ ರೀತಿ ಆಡ್ತಾರೆ ಅಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಕೂಡ ತಿರುಗೇಟ್ಕೊಟ್ಟಿದ್ದಾರೆ, ನಾಯಿ ನಿಯತ್ತಿನ ಪ್ರಾಣಿ, ಜನರಿಗೆ ನಿಯತ್ತಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಿಯತ್ತಿನ ಗುಣವನ್ನ ನಾನು ಬೆಳೆಸ್ಕೊಂಡಿದ್ದೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಗ್ತೀರಿ. ಬಸವರಾಜ ಬೊಮ್ಮಾಯಿ ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ 5495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ಅದು ಗುಂಡ ವೀರಶೂರ ಸಿದ್ದರಾಮಯ್ಯ ಹೇಳ್ಕೊಡ್ತಾನೆ ಅಂತ ಸಭ್ಯ ಅತ್ಯಂತ ಸಭ್ಯ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಇದ್ರೆ ಹೆದರ್ಕೊಂಡಿರ್ ಹೋಗ್ಲೇ ಇಲ್ಲ, ಹೋಗ್ಲೇ ಇಲ್ಲ. ಒಂದು ನಯಾ ಪೈಸಾನು ಕೂಡ ತರಕ್ಕಾಗ್ಲಿಲ್ಲ. ಏನು ಕೊಡುಗೆ ಕೊಟ್ಟಿದ್ದಾರೆ? ಮೋದಿ ಅವರು ಬಂದ ಮೇಲೆ ವಿಶೇಷವಾಗಿರುವಂತಹ 10 ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ದೊಡ್ಡ ಲಿಸ್ಟೇ ಕೊಡ್ಬೋದು. ರಾಜಕೀಯ ಪ್ರೇರಿತ ಹೇಳಿಕೆ ಕೊಡುವಂಥದ್ದು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರೂಢಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಳ ಇಲ್ಲ, ಬುಡ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಜನನೇ ತಕ್ಕ ಉತ್ತರವನ್ನು ಕೊಡ್ತಾರೆ. ವ್ಯಕ್ತಿತ್ವ ತೋರಿಸ್ತದೆ ಅಷ್ಟೇ, ನಾನು ಅದಕ್ಕೆ ಪ್ರತಿಯಾಗಿ ಏನು ಹೇಳೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾಯಿ ನಿಯತ್ತಿನ ಪ್ರಾಣಿ, ಜನರಿಗೆ ನಿಯತ್ತಾಗಿ ನಾನು ಕೆಲಸ ಮಾಡ್ತಿರುವಂಥ ಒಬ್ಬ ನಾನು ವ್ಯಕ್ತಿ. ನನಗೆ ನಾಯಿ ಅಂದ್ರೂ ಕೂಡ ಅದರ ಒಳಗಡೆ ಇರುವಂಥ ಒಳ್ಳೆಯ ಗುಣ ಏನಿದೆ, ನಿಯತ್ತು, ಆ ನಿಯತ್ತನ್ನು ಜನರ ಪರವಾಗಿ ನಾನು ಉಳಿಸ್ಕೊಂಡು ಹೋಗಿದ್ದೇನೆ, ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತೇನೆ. ಅವರಂಗೆ ಸಮಾಜ ಒಡೆಯುವಂಥದ್ದು, ಸುಳ್ಳು ಹೇಳುವಂಥದ್ದು, ಎಲ್ಲ ಸೌಭಾಗ್ಯ ಕೊಡ್ತೀವಿ ಅಂತ ದೌರ್ಭಾಗ್ಯ ಕೊಟ್ಟಿರುವಂಥದ್ದು, ಈ ಥರದ ಕೆಲಸವನ್ನು ನಾವು ಎಂದು ಮಾಡಿದ್ದೆ. ವಿಧಾನಸಭೆಗಿಂತ ದೊಡ್ಡ ವೇದಿಕೆ ಯಾವುದಿದೆ ರೀ? ಅದು 15 ದಿವಸ ಇತ್ತು, ಕಳೆದ ಬಾರಿ 15 ದಿವಸ ಇತ್ತು, ಅದರ ಹಿಂದಿಂದ 15 ದಿವಸ ಇತ್ತು. ವೇದಿಕೆ ಇದ್ದಾಗ ಚರ್ಚೆ ಮಾಡೋದಿಲ್ಲ, ಆಮೇಲೆ ಹೊರಗಡೆ ಬಂದು ರಾಜಕೀಯವಾಗಿ ಕೇಳ್ತಾರೆ. ಮತ್ತೆ ಮುಂದೆ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ವಿಧಾನಸಭೆ ಇದೆ, ಅದಕ್ಕಿಂತ ದೊಡ್ಡ ವೇದಿಕೆ, ಅದಕ್ಕಿಂತ ಪವಿತ್ರವಾದ ವೇದಿಕೆ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ನಿಮ್ಗೆ ಇಲೆಕ್ಷನ್ ಸಮೀಪ ಬಂದ್ರೆ ಇವೆಲ್ಲ ನಾಟಕ ಮಾಡಕತ್ತೀರಿ. ನಿಮ್ಮ ನಾಟಕ ನೋಡಿ ಜನ ಮತ್ತೆ ಮಬ್ಬರಾಗೋದಿಲ್ಲ,
ಮತ್ತೆ ನಿಮ್ಮ ಭ್ರಮ ನಿಲ್ಲಿಸಲಾಗತ್ತೆ ನಿಮ್ಗೆ ಅಂತ ಹೇಳ್ತೀನಿ. ನಾ ಹೇಳ್ತಿದ್ರಿ ಇವತ್ತೇನಾಗಿದೆ ರಾಜಕಾರಣ ಭಾಳ ಕೀಳುಮಟ್ಟಕ್ಕೆ ಹೋಗಿದೆ. ನಾಯಿ ನರಿ ಅಂತೇಳಿ ಈ ರೀತಿ ಟೀಕೆ ಮಾಡೋದು ಬಹುಶಃ ಆ ನಾಯಿಗೂ ಅಪಮಾನ ಇದ್ದಂಗಿದೆ. ಹೀಗಾಗಿ ಇವತ್ತು ಈ ರೀತಿ ಟೀಕೆ ಮಾಡುವಂಥ ನಿಲ್ಲಿಸ್ರಿ, ಒಂದು ಒಳ್ಳೆಯ ರಾಜಕಾರಣ ಮಾಡಿರಿ. ಅದು ಬಿಟ್ಟು ಭಾಳ ಕೀಳುಮಟ್ಟದ ರಾಜಕಾರಣ ಮುಖ್ಯಮಂತ್ರಿಗೆ ಮಾತಾಡೋದ್ರಿಂದ, ಕೀಳುಮಟ್ಟದ ಭಾಷೆಯಲ್ಲಿ ಮಾತಾಡೋದ್ರಿಂದ ನೀವೇನು ಉದ್ದಾರ ಆಗೋದಿಲ್ಲ, ನಿಮ್ಗೇನು ಜನ ಓಟ್ ಹಾಕೋದಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವರು ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದಾರಲ್ಲ, ಯಾವಾಗ ನೋಡಿದ್ರಂತೆ ನಡಗಿರೋದು? ಆಯ್ತಪ್ಪ, ಒಂದಾನೊಂದು ವೇಳೆ ಅವ್ರಿಗೆ ಗೌರವ ಇದೆ, ವಯಸ್ಸಿನಲ್ಲಿ ಅನುಭವದಲ್ಲಿ ಸ್ಥಾನಮಾನದಲ್ಲಿ ಈ ದೇಶದ ಪ್ರಧಾನ ಮಂತ್ರಿಗಳು ಬಂದಾಗ ಗೌರವ ಕೊಡೋದು ಈ ನೆಲದ ಈ ದೇಶದ ನಮ್ಮ ಸಂಸ್ಕೃತಿಯ ನಿಯಮಗಳಲ್ಲಿ ಅತ್ಯಂತ ಪ್ರಾಶಸ್ತ್ಯವಾಗಿರುವಂಥದ್ದು. ನಂಬರ್ ಒನ್, ಯಾವ ಸ್ಥಾನಮಾನನು ಇಲ್ಲ ರಾಹುಲ್ ಗಾಂಧಿಗೆ, ಯಾಕೆ ನೀವು ಓಡೋಗ್ತಿರಲ್ಲ ಅವನಿಂದೆ? ಅವ್ರ ವಯಸ್ಸು ಏನು, ಅವ್ರ ಅನುಭವ ಏನು, ಅವ್ರ ಸ್ಥಾನಮಾನ ಏನು, ನೀವ್ ಯಾಕೆ ಓಡೋಗ್ತೀರಪ್ಪ? ನಿಮ್ ಏಜ್ ಏನು, ನಿಮ್ ಅನುಭವ ಏನು, ನಾವ್ ಕೇಳ್ಬೋದಾ ಇದನ್ನ? ಇದೆಲ್ಲ ನೀವು ಮಾತನಾಡುವಂತ ಭಾಷೆ ಎಲ್ಲ ಇದೆ. ನೀವು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅಪಾರವಾಗಿರುವಂತ ಅನುಭವ ಇರುವಂತವ್ರು, ಈ ತರ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡದೇ ಇದ್ರೆ ನಾಳೆ ದಿವಸ ವ್ಯವಸ್ಥೆ ಯಾರು ಗೌರವ ಕೊಡ್ತಾರೆ? ಬಟ್ ಇಂಥ ತಪ್ಪಾಗಿ ನೀವು ಮಾತನಾಡುವಂಥದ್ದು ಸರಿಯಲ್ಲ. ಇನ್ನ ಮೇಲಾದರೂ ನೀವು ನಿಮ್ಮ ಸ್ಥಾನಮಾನಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ನಡ್ಕೊಂಡ್ರೆ ಇನ್ನಷ್ಟು ಬೆಲೆ ಇರುತ್ತೆ ಅಂತ ನಾನು ಹೇಳ್ತೀನಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಲಘುವಾಗಿ ಮಾತಾಡುವಂಥದ್ದು ನಿಮ್ಮ ಸಂಸ್ಕಾರ ಅಲ್ಲ ಅನ್ನೋದು ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳನ್ನು ಒಬ್ಬ ನಾಯಿ ಮರಿ ತರ ತಾವು ಹೊಲಿಸ್ತೀರಿ ಅಂದ್ರೆ ಇದನ್ನ ನಿಮ್ಮ ಸಂಸ್ಕಾರನ ನಾನು ಹೇಳ್ಬೋದಲ್ಲ. ನೀವು ಸೋನಿಯಾ ಗಾಂಧಿ ಮನೆಯಲ್ಲಿ ಏನನ್ನ ಇಳಿನ ಬೆಕ್ಕ ಇಲ್ಲಿ ಜಿಲ್ಲೆನ ಸಾರ್ಸಿಂದ ನಾನು ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಆ ರೀತಿ ನನ್ನ ಮಾತಾಡಕ್ಕೆ ಸಂಪ್ರದಾಯ ನಮ್ದಲ್ಲ, ನಮ್ಮ ಸಂಸ್ಕಾರ ನಮ್ದಲ್ಲ. ಆದರೆ ಇವತ್ತು ನೀನು ಏನು ಮಾತಾಡಿದೆಯೋ, ನೀನು ಎಲ್ಲೋ ಒಂದು ಕಡೆ ಇವತ್ತು ನಿನ್ನ ಸಂಸ್ಕಾರವನ್ನು ಎತ್ತಿಡಿದಂಥ ಕೆಲಸ ಆಗುತ್ತೆ, ನಿನ್ನ ಸಂಸ್ಕಾರವನ್ನು ನೋಡಿದಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿದಂಥ ಮಾತಿ ಸಿದ್ದರಾಮಯ್ಯ ತೀವ್ರವಾಗಿ ನನ್ನ ವಿರೋಧವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಅಗರಿಸ್ತೀನಿ. ಸಿದ್ದರಾಮಯ್ಯವರು ಇದನ್ನ ಕ್ಷಮೆಯಾಚನೆ ಕೇಳಬೇಕಂದ್ರೆ ನಾನು ಬಹಿರಂಗವಾಗಿ ಒತ್ತಾಯ. ಸಿದ್ದರಾಮಯ್ಯವರೇ, ಏನ್ ಬೇಕಾದ ಹೇಳಿಕೆ ಕೊಡಿ. ಒಬ್ಬ ದೇಶದ ನಾಯಿ ಮರಿ ಅಂತ ಬಯಸ್ತೀರಿ? ಆಯ್ತು, ಸನ್ಮಾನ್ಯ ಸಿದ್ದರಾಮಯ್ಯವರೇ, ಬಹುಶಃ ನಿಮ್ಮ ಪಕ್ಷ ಯಾವ ರೀತಿ ದೇಶದ ಅಗ್ರಸ್ಸೇ ಇಲ್ಲ, ದೇಶದ ಸಂಸ್ಕೃತಿ ಪರಂಪರೆ ಮತ್ತು ಅಭಿವೃದ್ಧಿ ಯಾವತ್ತು ನಮ್ಮ ಪಕ್ಷ ಡೆವಲಪ್ಮೆಂಟ್ಸ್ ಅಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. ನಿಮಗೆ ಸಂಸ್ಕಾರನೂ ಗೊತ್ತಿಲ್ಲ, ಸಂಸ್ಕೃತಿನೂ ಗೊತ್ತಿಲ್ಲ, ಹೇಳಿ ಕೇಳಿ ನಿಮ್ದು ಯಾವ ಸಂಸ್ಕೃತಿ ಗೊತ್ತಿದೆಯಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳಷ್ಟು ಗೌರವ ಇದೆ, ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಮತ್ತೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವ ಸಮಯದಲ್ಲಿ ಗೌರವದಿಂದ ಸಂಬೋಧನೆ ಮಾಡೋದು ಸಂಸ್ಕಾರ ಅಂದ್ಕೊಳ್ತೀನಿ. ಒಬ್ಬ ಮುಸ್ಸದಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಯ ಮಗ ಸನ್ಮಾನ್ಯ ಬೊಮ್ಮಯ್ಯವರು, ಅವರು ಮುಖ್ಯಮಂತ್ರಿಯ ಕೆಲಸ ಮಾಡ್ತಾಯಿದ್ದಾರೆ. ನಾಯಿ ಅಂತ ಬಳಸೋದು ಸಿದ್ದರಾಮಯ್ಯವರಿಗೆ ಶೋಭೆ ತರೋದಿಲ್ಲ. ಅವರು ಕಾಂಗ್ರೆಸ್ನವರಿದ್ದಂಗೆ ಹೈಕಮಾಂಡ್ಗೆ ದಂಬಾಲ್ ಬಿದ್ದು ಮುಖ್ಯಮಂತ್ರಿಗಳನ್ನು ಚೀಟಿಗಳ ಮೇಲೆ ಆಯ್ಕೆ ಮಾಡ್ಕೊಂಡ ಸಂಸ್ಕೃತಿ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ. ಅಭಿವೃದ್ಧಿಗೆ ಚರ್ಚೆ ಮಾಡಂಗಿದ್ರೆ ನಾನು ಬರ್ತೀನಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ವಾಕ್ ಸಮರಗಳು ಕೂಡ ಜೋರಾಗಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಈಗ ನಾಯಿ, ಜಿರಳೆ, ಬೆಕ್ಕು ಈ ಥರ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನೆಲ್ಲ ತರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಿಜೆಪಿ ಅವರು ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಬಟ್ ಇದೇ ವಿಷಯವಾಗಿ ಪಾಲಿಟಿಕ್ಸ್ ರಾಜ್ಯದಲ್ಲಿ ಹೆಂಗೆ ನಡೀತಾ ಇದೆ?
ಖಂಡಿತವಾಗ್ಲೂ ಶರ್ಮಿತ, ದೊಡ್ಡ ಮಟ್ಟದಲ್ಲಿ ಈ ಒಂದು ನಾಯಿ ಹೇಳಿಕೆ ಅನ್ನುವಂಥದ್ದು ಜಾರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ರು. ಅಂದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಅನುದಾನವನ್ನು ತಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ರೀತಿ ವಿಫಲರಾಗಿದ್ದಾರೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಿಂತ್ಕೊಳ್ಳಲು ಕೂಡ ಅವರು ನಾಯಿಮರಿ ಆಗಿದ್ದಾರೆ ಎಂಬ ಮಾತನ್ನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಬೆಂಕಿ ಹತ್ಕೊಂಡಿತ್ತು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಈ ಒಂದು ವಿಚಾರವನ್ನು ಖಂಡಿಸಿದ್ದಾರೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮೆಗೆ ಕೂಡ ಪಟ್ಟ ನೀಡಿದ್ದಾರೆ. ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಅವಮಾನ ಮಾಡುವಂಥದ್ದು ಅಪಮಾನ ಮಾಡುವಂಥ ಒಂದು ಕೆಲಸವನ್ನ ಎಲ್ಲೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ರಾಜ್ಯದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜೊತೆಗೆ ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೊಂದು ಕಡೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಾಯಿ ಅನ್ನುವಂಥ ಹೇಳಿಕೆಯನ್ನ ಈ ಹಿಂದೆ ಅಂದ್ರೆ ಈಗ ಸಿದ್ದರಾಮಯ್ಯವರಿಗೆ ಅರ್ಥ ಆಗಿದೆ. ನಾನು ಹಿಂದೆನೆ ಈ ಮಾತನ್ನ ಹೇಳಿದೆ. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅದರ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಒಂದು ರೀತಿ ಮಾತನಾಡೋದಕ್ಕೆ ಭಯ ಪಡ್ತಾರೆ, ಅವರಿಗೆ ನಡುಕ ಶುರು ಆಗುತ್ತೆ ಅನ್ನೋದು ಮಾತನ್ನ ಈ ಹಿಂದೆ ಹೇಳಿದೆ. ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ನಾಯಿ ಮರಿ ಅನ್ನುವ ಹೇಳಿಕೆಯನ್ನು ಕೂಡ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಇದು ಬರುವಂತಹ ದಿನಗಳಲ್ಲಿ ಮತ್ತಷ್ಟು ಫೈಟ್ಗೆ ಕಾರಣವಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಅವರ ಹೇಳಿಕೆ ಮತ್ತೆ ಪ್ರತಿ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರವಾಗಿ ಒಂದ್ ರೀತಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಾಡುವಂಥದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಂತ ಹೋರಾಟ ಮಾಡೋದಕ್ಕೂ ಕೂಡ ರಾಜ್ಯ ಬಿಜೆಪಿ ಮುಂದಾದರೆ, ಮತ್ತೊಂದು ಕಡೆ ತಮ್ಮ ಹೇಳಿಕೆಯಲ್ಲಿ ಯಾವುದೇ ರೀತಿಯಂತ ವ್ಯತ್ಯಾಸ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವಂತಹ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಇದು ಮತ್ತಷ್ಟು ವಾಕ್ಚಮರಕ್ಕೆ ಮತ್ತೆ ಜಟಪಟಿಕೆ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಅಪ್ಡೇಟ್ಸ್ಗೆ ಇವಿಷ್ಟು. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.